ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಅವಲಕ್ಕಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ, ಅವಲಕ್ಕಿ ಉಪ್ಪಿಟ್ಟು ಅಂತಲೂ ಹೇಳ್ಬೋದು. ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಇಲ್ಲಿ ನಾನು 3 ಜನಕ್ಕೆ ಆಗುವಷ್ಟು ಅವಲಕ್ಕಿ ಮಾಡ್ತಾ ಇದ್ದೀನಿ. ಆದ್ದರಿಂದ ನಾನಿಲ್ಲಿ 7-8 ಇಡಿಯಷ್ಟು ಅವಲಕ್ಕಿನ ಆರಿಸಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ, 1 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಹಾಗೆ 1 3 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಕಡಲೆಬೀಜ, ಹಾಗೆ 1 ಕಡ್ಡಿಯಷ್ಟು ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೀನಿ, 1 3 ಸ್ಪೂನಷ್ಟು ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ¼ ಸ್ಪೂನಷ್ಟು ಅರಿಶಿನ, 1 ¼ ಸ್ಪೂನಷ್ಟು ಸಾಸಿವೆ, 1 ¼ ಸ್ಪೂನಷ್ಟು ಸೋಂಪು. ಸೋಂಪು ಹಾಕೋದ್ರಿಂದ ಅವಲಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈಗ ಫಸ್ಟ್ ಏನು ಮಾಡೋಣ ಅಂದರೆ, ನಾವು ಏನು ಅವಲಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ, ನಾವು ಅವಲಕ್ಕಿ ಮಾಡೋಕ್ಕೂ 5-10 ನಿಮಿಷ ಮುಂಚೆ ಅವಲಕ್ಕಿನ ನೆನೆಸಿಟ್ಕೋಬೇಕಾಗತ್ತೆ. ಇವಾಗ ನಾನು ಅದೇನು ನೆಂದಿತ್ತಲ್ಲ ಅವಲಕ್ಕಿ, ಅದನ್ನು ಫಸ್ಟು ಬಸ್ಕೊಂಬಿಡೋಣ. ಈ ಥರ ಒಂದು ತೂತದ ಪಾತ್ರೆಗೆ ಹಾಕ್ಬಿಟ್ಟು ನಾವು ನೆನೆಸಿಟ್ಟಿದ್ದ ಅವಲಕ್ಕಿನ ಹಾಕ್ಬಿಟ್ಟು ನೀರೆಲ್ಲ ಬಸ್ಕೊಳ್ಳೋಣ. ಅಷ್ಟರಲ್ಲಿ ನಾವು ನೆಕ್ಸ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಆ ನೀರೆಲ್ಲ ಬಸ್ಕೊಳ್ಳೋ ಅಷ್ಟೊತ್ತಿಗೆ ನಾವೀಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಸ್ಟೌವ್ ಹಚ್ಚಿ ಬಾಣಲಿ ಇಟ್ಟು ಅದಕ್ಕಾದಮೇಲೆ 1-2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಈಗ ಇದು ಎಣ್ಣೆ ಬಿಸಿ ಆದಮೇಲೆ ನಾವೇನು ತೆಗೆದಿಟ್ಕೊಂಡಿದ್ವಲ್ಲ, 1 ¼ ಸ್ಪೂನಷ್ಟು ಸಾಸಿವೆ, ಹಾಗೆ 1 ¼ ಸ್ಪೂನಷ್ಟು ಸೋಂಪು ಆ್ಯಡ್ ಮಾಡ್ತಾ ಇದ್ದೀನಿ. ಜೀರಿಗೆನೂ ಹಾಕ್ಕೋಬೋದು, ನಾನಿಲ್ಲಿ ಸೋಂಪು ಹಾಕ್ತಾ ಇದ್ದೀನಿ. ಸೋಂಪು ಅಷ್ಟೇ ತುಂಬ ಟೇಸ್ಟ್ ಕೊಡುತ್ತೆ ಅವಲಕ್ಕಿಗೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈಗ ಸೋಂಪು ಕೂಡ ಸಾಸಿವೆ ಸೋಂಪು ಚಟಪಟ ಸಿಡಿದ್ಮೇಲೆ ನಾವೇನು ತೆಗೆದಿಟ್ಕೊಂಡಿದ್ವಲ್ಲ ಕಡಲೆಬೇಳೆ ಹಾಗೆ ಕಡಲೆಬೀಜ ಕೂಡ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಸ್ವಲ್ಪ ಬ್ರೌನ್ ಆದಮೇಲೆ ನಾವು ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಹಾಕ್ಕೊಳ್ಳೋಣ. ಹಾಗೆ ನಾವು ಕಟ್ ಮಾಡ್ಕೊಂಡಂಥ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ, ಆದ್ದರಿಂದ ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ. ಇವಾಗ ಈರುಳ್ಳಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ತೆಗೆದಿಟ್ಕೊಂಡಿದ್ವಲ್ಲ ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾವೇನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಟೊಮೆಟೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಈಗ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ಈಗ ನಾವೇನು ನೀರು ಸೋರಕ್ಕೆ ಇಟ್ಟಿದ್ವಲ್ಲ ಅವಲಕ್ಕಿ ಅದನ್ನು ಕೂಡ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೇಕಂದರೆ ನೀವು ಲಾಸ್ಟಲ್ಲಿ ಸ್ವಲ್ಪ ಲೈಮು ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಲೈಮ್ ಆ್ಯಡ್ ಮಾಡಿಲ್ಲ, ಟೊಮೊಟೊನೇ ಹಾಕಿರೋದ್ರಿಂದ ನಾನು ಲೈಮ್ ಆ್ಯಡ್ ಮಾಡಿಲ್ಲ. ಈಗ ಇದನ್ನು ಕ್ಲೀನಾಗಿ ಒಗ್ಗರಣೆಯಲ್ಲಿ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ. ನೋಡಿ, ಈಗ ಕ್ಲೀನಾಗಿ ಮಿಕ್ಸ್ ಆಗಿದೆ ಅವಲಕ್ಕಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-3 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಆಗಿದೆ ನೋಡಿ, ಅವಲಕ್ಕಿ ಕೂಡ ರೆಡಿ ಆಯಿತು. ಈಗ ಫೈನಲ್ಲಾಗಿ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಆ್ಯಡ್ ಮಾಡಿದ್ರೆ, ಇದನ್ನು ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ಕೂಡ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ ಅವಲಕ್ಕಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ನೀವು ಕೂಡ ಮನೇಲಿ ಎಲ್ಲರೂ ಟ್ರೈ ಮಾಡಿ, ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈಗ ಅವಲಕ್ಕಿ ರೆಡಿ ಆಯಿತು. ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಯಮ್ಮಿಯಾಗಿರುತ್ತೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ. ಹೊಸದಾಗಿ ನೋಡ್ತಿರೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನನ್ನ ವೀಡಿಯೋಸ್ ಎಲ್ಲ ನೋಡ್ಬೋದು. ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.